ಸ್ನೇಹಿತರೆ, ನಾವೇ ಒಂದು ಸರಳವಾದ ಕಂಪ್ಯೂಟರ್ ಹೇಗೆ ಮಾಡ್ಬೋದು, ಒಂದು ಇದೊಂದು ಇಮ್ಯಾಜಿನರಿ ಕಂಪ್ಯೂಟರ್, ಇದನ್ನು ಹೇಗೆ ಮಾಡ್ಬೋದು ಅಂತ ಬೇಸಿಕ್ ಕಂಪ್ಯೂಟರ್ ಅಥವಾ ಮ್ಯಾನುವಲ್ ಮೆಷಿನ್ ಮೂಲಕ ಮೋರಿಸ್ ಮ್ಯಾನು ಅವರು ತಿಳಿಸ್ತಾ ಇದ್ದಾರೆ. ಹೀಗೆ ಬೇಸಿಕ್ ಕಂಪ್ಯೂಟರನ್ನು ಮಾಡುವಾಗ ನಾವು ಇನ್ಸ್ಟ್ರಕ್ಷನ್ಸನ್ನು ಹೇಗೆ ಕ್ರಿಯೇಟ್ ಮಾಡಬೇಕು, ಯಾವ ರೀತಿಯ ಇನ್ಸ್ಟ್ರಕ್ಷನ್ಸ್ ಎಲ್ಲ ಇರಬೇಕು, ಇದಕ್ಕೆ ಮೂರು ರೀತಿಯ ಇನ್ಸ್ಟ್ರಕ್ಷನ್ಸ್ಗಳು ಸಾಮಾನ್ಯವಾಗಿ ಇದ್ದೇ ಇರ್ತದೆ. ರಿಜಿಸ್ಟರ್ ರೆಫರೆನ್ಸ್, ಮೆಮೊರಿ ರೆಫರೆನ್ಸ್ ಮತ್ತು ಇನ್ಪುಟ್ ಔಟ್ಪುಟ್ ಇನ್ಸ್ಟ್ರಕ್ಷನ್ಸ್ ಇರ್ತದೆ. ಈಗ ಬೇಸಿಕ್ ಕಂಪ್ಯೂಟರಲ್ಲಿ ಯಾವುದೆಲ್ಲ ಇನ್ಸ್ಟ್ರಕ್ಷನ್ಸ್ ಇರಬೇಕಾಗ್ತದೆ, ರಿಜಿಸ್ಟರ್ ರೆಫರೆನ್ಸ್ ಅಂತ ನಾವು ತಗೊಳ್ಳೋದಾದರೆ ಇದರಲ್ಲಿ ಈ ರೀತಿಯ ಇನ್ಸ್ಟ್ರಕ್ಷನ್ಸ್ ಇರ್ಬೋದು. ಬೇಸಿಕ್ ಕಂಪ್ಯೂಟರಲ್ಲಿ ಮುಖ್ಯವಾದ ರಿಜಿಸ್ಟರ್, ಈಗ ಡೇಟಾವನ್ನು ನಾರ್ಮಲ್ಲಾಗಿ ಸ್ಟೋರ್ ಮಾಡಲಿಕ್ಕೆ ಅಕ್ಯುಮುಲೇಟರ್ ಯೂಸ್ ಮಾಡ್ತೇವೆ ಅಂತಾದರೆ, ಈಗ ಅಕ್ಯುಮುಲೇಟರನ್ನು ಕ್ಲಿಯರ್ ಮಾಡಲಿಕ್ಕೆ, ಅದನ್ನು ಕಾಂಪ್ಲಿಮೆಂಟ್ ಮಾಡಲಿಕ್ಕೆ, ಮತ್ತು ಈಗ ಅಕ್ಯುಮುಲೇಟರ್ ಇರುವ ಕಂಟೆಂಟನ್ನು ಇನ್ಕ್ರಿಮೆಂಟ್ ಮಾಡಲಿಕ್ಕೆ ಅಥವಾ ರೊಟೇಟ್ ಮಾಡಲಿಕ್ಕೆ ಕಂಟೆಂಟನ್ನು ಬಿಟ್ ವೈಸ್ ಲೆಫ್ಟ್ ಆರ್ ರೈಟ್ ರೊಟೇಟ್ ಮಾಡೋದಾದರೆ, ಹೀಗೆ ಹಲವು ಆಪರೇಷನ್ಗಳನ್ನು ಮಾಡಲಿಕ್ಕೆ ನಾವು ಬರೀ ರಿಜಿಸ್ಟರ್ಸನ್ನು ಮಾತ್ರ ರೆಫರ್ ಮಾಡ್ತಾ ಇದ್ದೇವೆ. ಇಲ್ಲಿ ರಿಜಿಸ್ಟರ್ ಅಕ್ಯುಮುಲೇಟರ್ ಇರ್ಬೋದು ಅಥವಾ ಇ ಇರ್ಬೋದು, ಹೀಗೆ ಒಂದು ಲಿಮಿಟೆಡ್ ರಿಜಿಸ್ಟರ್ಸನ್ನು ಮಾತ್ರ ಇರುವಂಥದ್ದು. ಆ ರಿಜಿಸ್ಟರ್ಸನ್ನು ಬದಲಾವಣೆ ಮಾಡುವಂಥದ್ದು ಬಹಳ ನೇರವಾಗಿ, ಇಲ್ಲಿ ರಿಜಿಸ್ಟರ್ಸ್ ಮಾತ್ರ ನಾವು ಉಪಯೋಗಿಸ್ತಾ ಇರುವಂಥದ್ದು. ಈಗ ಇನ್ನೊಂದು ರೀತಿಯ ಇನ್ಸ್ಟ್ರಕ್ಷನ್ ಮೆಮೊರಿ ರೆಫರೆನ್ಸ್ ಇನ್ಸ್ಟ್ರಕ್ಷನ್. ಈಗ ಮೆಮೊರಿ ಅಂದರೆ ಈಗ ನಾವು ಮೆಮೊರಿಯಲ್ಲಿರುವಂತಹ ಡೇಟಾವನ್ನು ನಾವು ಇನ್ಸ್ಟ್ರಕ್ಷನಲ್ಲಿ ಉಪಯೋಗಿಸ್ಬೋದು. ಫಾರ್ ಎಕ್ಸಾಂಪಲ್, ಈಗ ಆ್ಯಂಡ್ ಮಾಡುವಾಗ ಒಂದು ಆಪರೆಂಡ್ ಅಕ್ಯುಮುಲೇಟರಲ್ಲಿರ್ತದೆ, ಇನ್ನೊಂದು ಆಪರೇಟರ್ ನಾವು ಮೆಮೊರಿಯಿಂದ ತಂದು ಆ್ಯಂಡ್ ಮಾಡಬೇಕಾಗ್ತದೆ, ಅಥವಾ ಅಡಿಷನ್ ಮಾಡುವಾಗ, ಅಥವಾ ಒಂದು ಡೇಟಾ ಅಕ್ಯುಮುಲೇಟರಿಗೆ ಹಾಕಬೇಕು ನಾವು ಜಸ್ಟ್ ಲೋಡ್ ಮಾಡೋದು, ಅಥವಾ ಅದನ್ನು ಲೋಡ್ ಮಾಡಿದ ನಂತರ ನಮಗೆ ಸ್ಟೋರ್ ಮಾಡಬೇಕು ಪುನಃ ಮೆಮೊರಿಗೆ ಅಂತಾದರೆ ಬದಲಾವಣೆಗಳಾದದ್ದು ಸ್ಟೋರ್ ಇನ್ಸ್ಟ್ರಕ್ಷನ್. ಮತ್ತು ನಮ್ಮ ಇದು ಈ ಫ್ಲೋವನ್ನು ರೆಗ್ಯುಲೇಟ್ ಮಾಡುವಂಥದ್ದು, ಯಾವುದು ನಮ್ಮ ಪ್ರೋಗ್ರಾಮ್ ಯಾವ ರೀತಿಯಲ್ಲಿ ಎಕ್ಸಿಕ್ಯೂಟ್ ಆಗಬೇಕು, ನಾವು ಡಿಸಿಷನ್ ಮೇಕಿಂಗ್, ಬ್ರ್ಯಾಂಚಿಂಗ್ ಹೀಗೆ, ಅಥವಾ ರಿಪಿಟೇಷನ್ ಇನ್ಸ್ಟ್ರಕ್ಷನನ್ನು ರಿಪೀಟ್ ಮಾಡೋದಾದರೆ, ಈ ಸಂದರ್ಭದಲ್ಲಿ ನಾವು ಪ್ರೋಗ್ರಾಮ್ ಕೌಂಟರನ್ನು ಮಾಡಿಫೈ ಮಾಡಬೇಕಾಗ್ತದೆ. ಈಗ ಪ್ರೋಗ್ರಾಮ್ ಕೌಂಟರಿಗೆ ನಾವು ಅಡ್ರೆಸ್, ಇನ್ನು ಮುಂದೆ ಎಲ್ಲಿ ನೀವು ಎಕ್ಸಿಕ್ಯೂಟ್ ಮಾಡಬೇಕು ಅಂತ ತಿಳಿಸ್ಬೇಕಲ್ಲ, ಪ್ರೊಸೆಸರ್ ಎಕ್ಸಿಕ್ಯೂಷನ್ ಎಲ್ಲಿಗೆ ಹೋಗಬೇಕು. ಆ ಫ್ಲೋವನ್ನು ರೆಗ್ಯುಲೇಟ್ ಮಾಡಲಿಕ್ಕೆ ನಾವು ಮೆಮೊರಿ ಅಡ್ರೆಸ್ ಅದು ಮತ್ತೆ ಪುನಃ ಮೆಮೊರಿಯಿಂದ ತರಬೇಕಾಗ್ಬೋದು, ಅಥವಾ ಮೆಮೊರಿಗೆ ಇಲ್ಲಿ ಮೆಮೊರಿ ಆಕ್ಸೆಸ್ ಇರ್ತದೆ. ಅದೇ ರೀತಿ ಈಗ ಪ್ರೊಸೀಜರ್ ಎಕ್ಸಿಕ್ಯೂಷನ್ ಅಥವಾ ರಿಟರ್ನ್ ಇಂಥದ್ದಕ್ಕೂ ನಾವು ಮೆಮೊರಿಯನ್ನು ರೆಫರ್ ಮಾಡಬೇಕಾಗ್ತದೆ. ಹೀಗೆ ಈ ರೀತಿಯ ಇನ್ಸ್ಟ್ರಕ್ಷನ್ಗಳು ಮೆಮೊರಿ ರೆಫರೆನ್ಸ್ ಇನ್ಸ್ಟ್ರಕ್ಷನ್ಗಳಾಗಿರ್ತವೆ. ಈಗ ಇದರಲ್ಲಿ ಎರಡು ಮೇಯ್ನ್ ಕೆಟಗರಿ, ಯಾವುದು ರಿಜಿಸ್ಟರ್ ರೆಫರೆನ್ಸ್, ಮೆಮೊರಿ ರೆಫರೆನ್ಸ್. ಈಗ ಇನ್ನೊಂದು ಬಹಳ ಮುಖ್ಯವಾದದ್ದು, ನಾವು ಕಂಪ್ಯೂಟರಿಗೆ ಏನಾದರೂ ಇನ್ಫಾರ್ಮೇಷನ್ ತಗೊಳ್ಬೇಕು ಅಥವಾ ನಾವು ಕಂಪ್ಯೂಟರಲ್ಲಿ ಪ್ರೊಸೆಸ್ ಮಾಡಿರುವಂಥ ಇನ್ಫಾರ್ಮೇಷನನ್ನು ಹಿಂದೆ ಕೊಡಬೇಕು. ಇದು ಆಪರೇಷನ್ ಇಲ್ಲದಿದ್ದರೆ ಕಂಪ್ಯೂಟರಲ್ಲಿ ಏನು ಮಾಡಿದರೂ ಉಪಯೋಗ ಆಗೋದಿಲ್ಲ. ಅದರಿಂದ ಬಹಳ ಮುಖ್ಯವಾದ ಇನ್ಸ್ಟ್ರಕ್ಷನ್ಗಳು ಇನ್ಪುಟ್ ಮತ್ತು ಔಟ್ಪುಟ್ ಇನ್ಸ್ಟ್ರಕ್ಷನ್ಗಳು. ಈಗ ಇದಕ್ಕೆ ಈಗ ಬೇಸಿಕ್ಕಾಗಿ ಬೈಟ್ ಇನ್ಪುಟ್, ಬೈಟ್ ಔಟ್ಪುಟ್ಗೆ ಇನ್ ಔಟ್ ಇನ್ಸ್ಟ್ರಕ್ಷನ್ ಇರ್ಬೋದು. ಹಾಗೆ ಈಗ ಇನ್ಪುಟ್ ಆಪರೇಷನನ್ನು ನಾವು ರೆಗ್ಯುಲೇಟ್ ಮಾಡಲಿಕ್ಕೆ ಇಂಟರಪ್ಟ್ಗಳು ಬೇಕಾಗ್ತವೆ, ಫ್ಲ್ಯಾಗ್ಸ್ ಬೇಕಾಗ್ತವೆ. ಹೀಗೆ ಇದಕ್ಕೆ ಅಗತ್ಯ ಇರುವಂಥ ಒಂದಷ್ಟು ಇನ್ಸ್ಟ್ರಕ್ಷನ್ಸ್ಗಳು ನಾವು ಐ ಒ ಇನ್ಸ್ಟ್ರಕ್ಷನ್ಸ್ ಅಂತ ಕೂಡ ಕರೀಬೋದು. ಈಗ ಇದರ ಬಗ್ಗೆ ಇನ್ನೂ ನಾವು ಜಾಸ್ತಿ ತಿಳ್ಕೊಳ್ಳಿಕ್ಕಿದ್ದೇವೆ. ಈಗ ಇನ್ಪುಟ್ ಮತ್ತು ಔಟ್ಪುಟ್ಟಲ್ಲಿ ಇಂಟರಪ್ಟ್ ಹೇಗೆ ಉಪಯೋಗ ಆಗ್ತದೆ, ಹೇಗೆ ಮಾಡ್ಬೋದು ಅಂತ ಇದು ನಾವು ಮುಂದಿನ ವಿಡಿಯೋದಲ್ಲಿ ನೋಡುವ. ಧನ್ಯವಾದಗಳು.